ನಾನು ಜಾಸ್ತಿ ಮಾತಾಡಕ್ಕೆ ಹೋಗೋದೇ ಇಲ್ಲ ಒಂಬತ್ತನೇ ಬೇಟೆ ನೇರವಾಗಿ ಹೊರಟು ಬಿಡ್ತೇನೆ ಒಂಬತ್ತನೇ ಬೇಟೆ ಕಡೆಗೆ ಪವರ್ ಬೇಟೆ ಚಾಪ್ಟರ್ 2 ನಲ್ಲಿ ಒಂಬತ್ತನೇ ಬೇಟೆ ಯಾರು ಎಚ್ ಪಿ ಮಂಜುನಾಥ್ ಹುಣಸೂರಿನ ಶಾಸಕರು ಉಷ್ಣಿಯಲ್ಲಿ ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿ ನಡೆಯುವ ಡೀಲ್ ಬಹಳ ಫೇಮಸ್ ಮಂಜುನಾಥ್ ಅವರು ನಿಮಗೂ ಗೊತ್ತು ಯಾಕೆ ಅಂತ ಏನ್ ಕತೆ ಇವರದೇನು ಅದನ್ನು ಗಮನಿಸಿಬಿಡೋಣ ಬನ್ನಿ ಹಳೆ ಮೈಸೂರು ಭಾಗದ ಶಾಸಕರು ಏನು ಲಂಚ ಪಡೆಯೋದರಲ್ಲಿ ಹಿಂದೆ ಬಿದ್ದಿದ್ದಾರಾ ಏನು ಭ್ರಷ್ಟಾಚಾರ ಅನ್ನೋದು ಕೇವಲ ಕೆಲವು ಪ್ರದೇಶಕ್ಕೆ ಸೀಮಿತವಾಗಿ ನಿಂತುಕೊಂಡಿದೆಯಾ ಇಲ್ಲವೇ ಇಲ್ಲ ಇವರು ಸಿಕಾಪಟೆ ಖಡಕ್ಕು ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿ ಶಾಸಕರ ಮನೆ ಇದೆ ಮನೆಯಲ್ಲಿ ಅವರೇ ಡೀಲ್ ಮಾಡ್ತಾರೆ ಓಎಫ್ಸಿ ಕೇಬಲ್ ಸಂಬಂಧ ಮಾತುಕತೆ ನಡೆಯುತ್ತೆ ಶಾಸಕರ ಅಡ್ಡದಲ್ಲಿ ಪ್ರತಿ ಕಿಲೋಮೀಟರ್ಗೆ 1.5 ಲಕ್ಷ ಕೊಡುವಂತೆ ಶಾಸಕರು ಡಿಮ್ಯಾಂಡ್ ಮಾಡ್ತಾರೆ ಫ್ರೀಡಂ ಆಪಲ್ ಕಲ್ತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಬ್ಯಾಗ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ 3 ಕಿಲೋಮೀಟರ್ ಹಣವಾದ 4.5 ಲಕ್ಷ ಕೊಡ್ರಿ ಈಗಲೇ ಅಂತಾರೆ ಆದರೆ ಹರಸಾಹಸಪಟ್ಟು ಸರ್ ಈಗ ಅಡ್ವಾನ್ಸ್ ತಗೊಳ್ಳಿ ಸರ್ ಅಂತ ನಮ್ಮ ತಂಡ ಒಪ್ಪಿಸುತ್ತೆ ಅಡ್ವಾನ್ಸ್ ಲಂಚವಾಗಿ 1.5 ಲಕ್ಷವನ್ನ ನೇರವಾಗಿ ಪಡೆದುಕೊಳ್ಳುತ್ತಾರೆ ಸನ್ಮಾನಿತ ಶಾಸಕರು ಬನ್ನಿ ಮಂಜುನಾಥ್ ಅವರ ಕಥೆ ಏನು ಕೆಲಸ ಏನು ಡೀಲ್ ಏನು ಗಮನಿಸಿಬಿಡೋಣ ಕಾರ್ಪೊರೇಷನ್ ಗೆ ದುಡ್ಡು ಕಟ್ಟಕ್ಕಿಲ್ವಾ ಅದು ಕಟ್ಟಿವನ ನಗರಸಭೆ ಕಟ್ಟಿಮಾ ನಗರಸಭೆ ಪಂಚಾಯತಿ ಬರುತ್ತೆ ಪಂಚಾಯತಿ ಇಲ್ಲಿ ತಾಲೂಕು ಇಲ್ಲ ನಾ 3 ಕಿಲೋಮೀಟರ್ ಅಷ್ಟೇ ಬರಿ 3 ಕಿಲೋಮೀಟರ್ ಏಕೆ ಇನ್ ಪೂರ್ತಿ ಅಲ್ಲಿ ಎಲ್ಲ ನೆಟ್ವರ್ಕ್ ಇಲ್ವಾ ಆ ಕಡೆ ಸಿಗ್ನಲ್ಸ್ ಸ್ವಲ್ಪ ಕಮ್ಮಿ ಇರುತ್ತಲ್ಲನ ಆ ಕಡೆ ಯೂಸ್ ಮಾಡ್ತೀವಿ ಟೆಸ್ಟಿಂಗ್ ಅಣ್ಣ ಈಗ ಕುಮಾರ್ ಸ್ವಾಮಿ ಅವರದು ಅಲ್ಲ ಆ ಅಣ್ಣ ಕ್ಷೇತ್ರದಲ್ಲ ಮಾದ್ರಳ್ಳಿ ಕಬಲು ಮಾದ್ರಳ್ಳಿ ಕೊಪ್ಪಲು ಅದು 3 ಕಿಲೋಮೀಟರ್ ಅಣ್ಣ ಈ ಸಿಗ್ನಲ್ಸ್ ಬರುತ್ತಲ್ಲ ಈಗ ಎಲ್ಲಿ ಇದು ನೆಟ್ವರ್ಕ್ ಕಮ್ಮಿ ಬರುತ್ತೋ ಅಲ್ಲಿ ಮಾಡ್ತೀವಿ ಮತ್ತೆ ನಿಧಾನವಾಗಿ ಎಲ್ಲ ಕ್ಷೇತ್ರ ಎಲ್ಲ ಇದು ಮಾಡ್ತೀವಿ ಪೀಸ್ ವರ್ಕ್ ಕೊಡ್ತಾರೆ ನಾ ಈಗ ಪ್ರೈವೇಟ್ ಕಂಪನಿಯಿಂದ ನಿಮ್ಮ ಕ್ಷೇತ್ರದ ಯಾವುದಾದ್ರು ವರ್ಕ್ ಇದ್ರೂ ಕೊಡಿ ಅಣ್ಣ ಸಿಂಗಲ್ ವರ್ಕ್ ಮಾಡ್ತೀನಿ ಎಂಡಿಂಗ್ ಅಲ್ಲ ಇವಾಗ ಹೇಳ್ಬೇಕಣ ಮತ್ತೆ ಅಲ್ಲಿ ಯಾರಾದ್ರು ಲೀಡರ್ಸ್ ಇರ್ತಾರಲ್ಲಣ್ಣ ಈ ಸಂಘಟನೆಯವರು ಎಲ್ಲ ಗಲಾಟೆ ಮಾಡ್ತಾರೆ ಇದು ರೋಡ್ ಸುಮ್ಮನೆ ರೋಡ್ ಆಗಿತ್ತಿದ್ದೀರಾ ಕಮ ಕೊಡ್ತೀವಿ ಒಂದು 5 ಸಾವಿರ 10 ಸಾವಿರ ಕೊಟ್ಕೊಳ್ತೀವಿ ಅವ್ರಿಗೆ ಅಣ್ಣ ಕಿಲೋಮೀಟ್ರು ಒಂದು ಕೇಳಿ ಒಂದು ಹೇಳಿದ್ವಿ ಅವಾಗ 1.5 ಮಾಡ್ಕೊಡು ಆಗಿದ್ದೀನಿ ಆಯ್ತು ಮತ್ತೆ 1.5 ಜಿಯೋ ಕಂಪ್ನಿಯವರು ಕೇಬಲ್ ಇನ್ಸ್ಟಾಲ್ ಮಾಡ್ತಾರಂತಲ್ಲ ಮಾದಳ್ಳಿ ಮಠ ಮತ್ತೆ ಮಾದಳ್ಳಿ ಕೊಪ್ಪಳು ಎಲ್ಲೆಲ್ಲಿ ಸಿಗ್ನಲ್ ಇಲ್ಲ ಅಲ್ಲಿಗೆ ಹಾಕೋತಾರೆ ಇಲ್ಲೆಲ್ಲ ಜಿಯೋ ಇದೆ ರಿಮೋಟ್ ಮಾಡ್ತಾರಂತ ಕಳ್ಸ್ಕೊಡ್ತೀನಿ ಅವ್ರ ಹೆಸರೇನು ಸೂರ್ಯ ಸೂರ್ಯ ಅಂತ ನಾನು ದುಡ್ಡು ಕಟ್ತಾರೆ ಅದು ಮಾಡಿ ನಿಮ್ಗೊಂದು ಮಾತಾಡಿ ಅಂತ ಬಳಸು ಬೆಂಗಳೂರು ಅಂದರೆ ಸ್ವಲ್ಪ ಇದು ಮಾಡ್ಬೋದಣ್ಣ ರೂರಲ್ ಅಲ್ವಾ ಅವರಲ್ಲಿ ಸ್ವಲ್ಪ ನಮ್ಗೆ ಹೊರ್ಕೊಟ್ಟಾಗಲ್ಲಣ್ಣ ಇಲ್ಲಿನ ಮಿಷಿನ್ಸ್ ಎಲ್ಲ ತೊಗೊಂಡೋಗ ಅಷ್ಟರಲ್ಲಿ ಆ ಕಡೆ ಅಂದರೆ ನಾವೇನು ಮಾಡ್ತೀವಿ ಅಂದರೆ ಅಲ್ಲಿ ಮಿಷಿನ್ಸ್ ಆಪ್ರೇಟ್ ಇರ್ತಾರಲ್ಲ ಅವ್ರಿಗೆ ಅಲ್ಲೇ ಹೇಳ್ತೀವಿ ಅವ್ರು ಹಂಗೆ ಮಾಡಿಕೊಂಡು ಏನು ಒಂದು ಇವತ್ತು ನೈಟು 9 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ನಾಳೆ ಬೆಳಿಗ್ಗೆ 7 ಗಂಟೆ ಅಷ್ಟರಲ್ಲಿ ಕಂಪ್ಲೀಟ್ ಆಗೋಗುತ್ತೆ ನಮ್ಮ ಕೆಲಸ ಹಾಗೆ ನಿಮ್ಮದು ಮಾತಾಡ್ಕೊಂಡು ಹೋಗ್ತಾ ಇದು ಮಾಡಬೇಕು
ಏನು ನಮಗೊಂದು ಎರಡು ಎರಡು ಕೊಡಿ ಅಂತ ಎರಡು ತುಂಬ ಕಷ್ಟ ಆಗುತ್ತಲ್ಲ ತುಂಬ ತೀರ ಕಷ್ಟ ಆಗುತ್ತಲ್ಲ ಖರ್ಚುಗಳು ಗೊತ್ತೇನು ಹೌದಣ್ಣ ಜನ ಅಣ್ಣ ಪೀಸ್ ತಿಂದ್ರೇನ ಈಗ ಮತ್ತೆ ಒಂದು 7 ಕಿಲೋಮೀಟರ್ ಫಸ್ಟ್ ಟೈಮ್ ಆಗ್ಬಿಟ್ಟಿರ್ತಾರೆ ಅವರು ಯಾರೋ ಒಬ್ರು ಎಮ್ ಎಲ್ ಎ ಅವ್ರು ಗಮನ ತಿಂದಿರಲ್ಲ ನಾವಾದ್ರೆ ಆನೆಸ್ಟಾಗಿ ಹೇಳ್ಬಿಟ್ಟು ಮಾಡ್ತೀವಿ ಇನ್ನೊಬ್ಬ ಪ್ರಶಾಂತ್ ಅಂತ ಯಾರೋ ಬರ್ಕೊಂಡಿದ್ದಾನೆ ಅವಾಗ 6 ವರ್ಷದ ಬ್ಯಾಕು ನಿಮ್ದು ಹುಣಸೂರಲ್ಲಿ ಮಾಡಿಬಿಟ್ಟಿರ್ತಾರೆ ಅವರು ನಿಮ್ಮ ಮಾತಾಡಿದ್ರಣ ಮಾತಾಡಿದ್ರಣ ಕೌನ್ಸಿಲ್ಗೆ ನಾನೇ ಇದು ಕಳಿಸಿ ಇದು ಮಾಡಿದ್ರು ನಾವು ಅಲ್ಲಿ ಕಟ್ಟಕ್ಕಿಲ್ಲ ಇಲ್ಲಿ ಕೊಡ್ತೀವಿ ಅಂತ ಇಲ್ಲ ಎಲ್ಲ ಹಂಗಾಗಲ್ಲಪ್ಪ ಅಲ್ಲಿ ಕಟ್ಟದ್ ಕಟ್ಟಲೇಬೇಕು ಈಗಿದ್ದೆಲ್ಲ ಗ್ರಾಮ ಪಂಚಾಯತ್ ಕಟ್ಟಲೇಬೇಕು ಸತ್ಯ ಕಟ್ಟಲೇಬೇಕು ಇವಾಗ ಹೇಳ್ತೀನಿ ಇನ್ಯಾವ್ದಾರು ಪೀಸ್ ವರ್ಕ್ ನಮ್ಗೆ ಇದು ನಮ್ಗೆ ಯಾವುದೋ ಸಣ್ಣ ಪುಟ್ಟ ವರ್ಕ್ ಕೊಡಿ ಅಣ್ಣ ನಾನು 15% ನಮ್ಮ ಭಾಗದಲ್ಲಿ ಇದ್ರೆ ನೀವು ಯಾವ ಊರು ಹೋಗಿ ನೀವು ಅಣ್ಣ ನಂದು ನಾಗಮಂಗಲ ನಂದು ಒಂದು ಊರು ನಮ್ಗೇನು ಅಷ್ಟು ಲಿಂಕ್ ಇಲ್ಲ ಅಜ್ಜಿ ತಾತ ಇಲ್ಲ ನಾನು ಇರೋದು ನಂದಿನಿ ಲೇಔಟ್ ಅಣ್ಣ ಎಲ್ಲಿ ನಂದಿನಿ ಲೇಔಟ್ ರಾಜ್ಕುಮಾರ್ ಸಮಾಜ ಇದ್ದೀರ ಅಣ್ಣ ಇಲ್ಲಿ ನಮ್ಮ ಅಣ್ಣ ರಾಮಚಂದ್ರ ಅಂತಿದ್ದಾರೆ ಕ್ಲಾಸ್ ಒನ್ ಕಾಂಟ್ರಾಕ್ಟ್ ಪಿ ಡಬ್ಲ್ಯೂ ಡಿ ಅಣ್ಣ ಹೌದಣ್ಣ ಅವರು ತುಮಕೂರು ಅಣ್ಣ ಪುಣಿಗಲ್ ಪುಣಿಗಲ್ ಅಮೃತ ಅವರು ಅಣ್ಣ ಒಂದು ತಂದಿನಿ ಅಲ್ಲ ಅದು ಕೊಡ್ತೀವಿ ನಮ್ಮ ಮಿಷನ್ಸ್ ಹೋಗುತ್ತಲ್ಲ ಸೋಮವಾರ ಸ್ಟಾರ್ಟ್ ಆಗುತ್ತೆ ಆಯ್ತು ಕೊಡಿ ಫ್ರೀಡಮ್ ಆಪಲ್ ಕಲಿತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಬ್ಯಾಗ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ